ಎಸ್ನ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ನಮ್ಮದು ನಿಧಾನ ಹಾಗೂ ನಿರಂತರ ಹೋರಾಟ ಟೀಕೆ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ ಇನ್ನು ಹೊಸ ಜೋಕ್ ಹೇಳಿಲ್ಲ ಅಂದ್ರೆ ಅವರಿಗೆ ಜಾಬ್ ಇಲ್ಲ ಹೆಸರು ಹೇಳದೆ ಯತ್ನಾಳ್ ವಿರುದ್ಧ ಇದೀಗ ವಚನಾನಂದ ಶ್ರೀ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ನಡೆದಂತಹ ಪಂಚಮಸಾಲಿ ಸಮಾವೇಶದಲ್ಲಿ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ 19ನೇ ತಾರೀಕೊಳಗಾಗಿ ಚಳಿಗಾಲ ಅಧಿವೇಶನ ಆರಂಭವಾದದು 19ನೇ ತಾರೀಕು ಅದರ ಒಳಗಾಗಿ ಆ ವರ್ದಿಯನ್ನು ತೆಗೆದುಕೊಂಡು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ಘೋಷಣೆ ಮಾಡಲೇಬೇಕು ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಯಾಕಂದ್ರೆ ಎಲ್ಲಾ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಕ್ಕಿದೆ ಮನ್ನ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿದರು ಇವತ್ತು 56% ಮೀಸಲಾತಿ ಆಗಿದೆ ಈಟ ಯಾವತ್ತೂ ಹೋರಾಟದಿಂದ ಹಿಂದಿಲ್ಲ ನಮ್ಮದು ಸ್ಲೋ ಸ್ಟಡಿ ಅಂಡ್ ಸಕ್ಸೆಸ್ ಏನು ಸ್ಲೋ ಸ್ಟಡಿ ಅಂಡ್ ಸಕ್ಸೆಸ್ ನಿಧಾನ ನಿರಂತರ ಮತ್ತು ಯಶಸ್ವಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ ನಾವು ಅವರನ್ನ ಇವರನ್ನ ಟೀಕೆ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಕೆಲವರು ನಮ್ಮ ಬಗ್ಗೆ ವ್ಯಕ್ತಿಗತವಾಗಿ ಕೆಲವರು ಟೀಕೆ ಮಾಡ್ತಾರೆ ಹಾ ಯಾಕೆ ನಿಮ್ಮನ್ನ ಹಿಂದೆ ಯಾರಾದರೂ ಮಾತಾಡಕತ್ತಿರ ಅಂತ ಅದರ ಅರ್ಥ ನೀವು ಅವರಿಗಿಂತ ಮುಂದಿದ್ದೀರಿ ಅಂತ ಅರ್ಥ ನಿಮ್ಮ ಹಿಂದೆ ಯಾರಾದರೂ ಮಾತಾಡ್ತಾ ಇದ್ರು ಅಂತಂದ್ರೆ ಅದರ ಅರ್ಥ ಏನು ನೀವು ಅವರಿಗಿಂತ ಮುಂದಿದ್ದೀರಿ ಅಂತ ಅರ್ಥ ಹಾಗಾಗಿ ನಮ್ಮ ಬಗ್ಗೆ ಟೀಕೆ ಮಾಡುವಂತ ಜೋಕರ್ಗಳ ಬಗ್ಗೆ ನಾವು ಯಾವವನ್ನ ತಿರಸ್ಕಾರ ಮಾಡ್ತೀವಿ ಆ ಜೋಕರ್ಗಳನ್ನು ಜೋಕ್ ಮಾಡ್ಲಿಕ್ಕೆ ಬಿಟ್ಟು ಕಾಮಿಡಿ ಮಾಡೋರನ್ನ ಕಾಮಿಡಿ ಮಾಡಕ್ಕೆ ಬಿಟ್ಟು ಯಾಕಂದ್ರೆ ಜೋಕರ್ಗಳಿಗೆ ನಿರಂತರವಾಗಿ ಹೊಸ ಜೋಕ್ ಹೇಳಬೇಕು ಹಳೆ ಜೋಕ್ ಹೇಳಿದ್ರೆ ಏನು ಮಾಡ್ತಾರೆ ಜನ ನಗಂಗಿಲ್ಲ ಅದಕ್ಕೆ ನಿರಂತರವಾಗಿ ಸ್ವಯಂ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡು ಜೋಕವನ್ನು ಮಾಡ್ತಾ ಇರ್ತಾರೆ ಜೋಕ್ ಇಲ್ಲ ಅಂತಂದ್ರೆ ಅವರಿಗೆ ಜಾಬ್ ಇಲ್ಲ 2013 ರಿಂದ 18 ಕೇಳಬೇಕಾಗಿತ್ತು ಯಾಕೆ ಅವ ಕೇಳಿಲ್ಲ ಆವಾಗ ಲಿಂಗಾಯತ ವೀರಶೈವ ನಡುವೆ ನಮ್ಮ ನಮ್ಮ ನಡುವೆ ಜಗಳ ಹಚ್ಚು ಕೆಲಸ ಮಾಡಿದ್ರು ಯಾವಾಗ ಇವತ್ತು ನಮ್ಮ ಪೀಠ ಸ್ಟ್ರಾಂಗ್ ಆಗಿ ಬೆಳೀತು ಅದಕ್ಕೆ 2A ಅಂತ ಬಂತು ನಾವು 2A ಅವತ್ತು ಶುರು ಮಾಡಿದೀವಿ ಇವತ್ತು ಶುರು ಮಾಡಿದೀವಿ ಜೊತೆಗೆ ಅಷ್ಟೇ ಅಲ್ಲ ನಮಗೆ ಕೇವಲ 2A ಇದ್ರೆ ಸಾಲದು 19ನೇ ತಾರೀಕೊಳಗಾಗಿ ಚಳಿಗಾಲ ಅಧಿವೇಶನ ಆರಂಭವಾದದು 19ನೇ ತಾರೀಕು ಅದರ ಒಳಗಾಗಿ ಆ ವರ್ದಿಯನ್ನು ತೆಗೆದುಕೊಂಡು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ಘೋಷಣೆ ಮಾಡಲೇಬೇಕು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ